ರೋಗ ಲಕ್ಷಣಗಳಿರೋರು ಮಾಸ್ಕ್ ಹಾಕಿದ್ರೆ ಸೂಕ್ತ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು 15 ವರ್ಷದೊಳಗಿನ ಮಕ್ಕಳಿಗೆ ಈ ವೈರಸ್ ಬೇಗ ಹರಡುತ್ತೆ 5 ರಿಂದ 6 ದಿನಗಳಲ್ಲಿ ಯಾರಿಗೆ ವೈರಸ್ ಬಂದ್ರು ಅವರು ಗುಣಮುಖರಾಗಿಬಿಡುತ್ತಾರೆ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಇಲ್ಲ ಇನ್ನು ಚುನಾವಣಾ ಪ್ರಚಾರ ಸಭೆಗಳಿಂದ H3N2 ಹರಡೋದಿಲ್ಲ ಪ್ರಚಾರ ಸಭೆಗಳು ಬಯಲು ಮೈದಾನಗಳಲ್ಲಿ ನಡೆಯುತ್ತೆ ಅಂತ ಹೇಳಿ ನ್ಯೂಸ್ ಫಸ್ಟ್ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು H3N2 ಸೋಂಕಿನ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಮಾತುಕತೆಯನ್ನ ನಡೆಸಿದ್ದಾರೆ ನೋಡೋಣ ಬನ್ನಿ ರಾಜ್ಯದಲ್ಲಿ H3N2 ವೈರಸ್ನ ಆತಂಕ ಇದ್ರಾಗಿದೆ ಈ ನೆಲೆಯಲ್ಲಿ ಇವತ್ತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ನಡೆಸಿದ್ರೆ ಈಗಷ್ಟೇ ಒಂದು ಸಭೆ ಮುಕ್ತಾಯವಾಗಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಸುದರ್ಶನ್ ಅವರು ಇದ್ದಾರೆ ಮಾತನಾಡ್ತಾನೆ ಸರ್ H3N2 ವೈರಸ್ ಸಾಕಷ್ಟು ಆತಂಕ ಮೂಡಿಸಿದೆ ಸಭೆಯಲ್ಲಿ ಏನೆಲ್ಲ ಡಿಸೈಡ್ ಆಯ್ತು ಏನೆಲ್ಲ ನಿರ್ಧಾರಗಳನ್ನು ಕೈಗೊಂಡ್ರಿ ಸಭೆಯಲ್ಲಿ ಆಗಿರೋ ಮುಖ್ಯ ನಿರ್ಧಾರ ಏನು ಅಂದ್ರೆ ಆಸ್ಪತ್ರೆಗಳಲ್ಲಿ ಮತ್ತೆ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಕಂಪಲ್ಸರಿ ಮಾಸ್ಕ್ ಹಾಕೋಬೇಕು ಅದು ಒಂದು ಮತ್ತೆ ಯಾರು ICU ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಗಳು ಹೈ ರಿಸ್ಕ್ ಗ್ರೂಪ್ ಯಾರಿದ್ದಾರೆ ಅವರಿಗೆ ಸರ್ಕಾರದಿಂದ ಒಂದು ಲಸಿಕೆ ಕಾರ್ಯಕ್ರಮದಲ್ಲಿ ಅವರಿಗೆ ಉಚಿತವಾಗಿ ಲಸಿಕೆ ಕೊಡಿಸಬೇಕು ಅಂತ ಇದಾಗಿದೆ ಅಂತ ಅನ್ಬಿಟ್ಟು ಇದಲ್ದೇನೆ ಪಬ್ಲಿಕ್ ಗೆ ಒಂದು ಅಡ್ವೈಸರಿ ಒಂದು ಸೂಚನೆ ಸಲಹಾ ಸೂಚನೆ ಇದನ್ನ ಒಂದು ಇವತ್ತು ರಿಲೀಸ್ ಆಗುತ್ತೆ ಅದು ಗವರ್ನಮೆಂಟ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಅನ್ನು ಅದನ್ನ ನಾವು ಸ್ವಲ್ಪ ಮಾಡಿಫೈ ಮಾಡಿ ಕನ್ನಡದಲ್ಲಿ ಅದನ್ನ ಸಾರ್ವಜನಿಕರಿಗೆ ಅದು ರಿಲೀಸ್ ಆಗುತ್ತೆ ಇಷ್ಟಲ್ದೇನೆ ಇನ್ನು ಬೇಸಿಗೆ ಬರ್ತಾ ಇರೋದ್ರಿಂದ ಬೇಸಿಗೆನಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಈ ಒಂದು ಪರಿಸ್ಥಿತಿಯೊಳಗೆ ಅದು 11 ರಿಂದ 3 11 ಟು 3 ಏನಿದೆ ಈ ಬೇಸಿಗೆನಲ್ಲಿ ಮಕ್ಕಳು ಮತ್ತೆ ಹಿರಿಯರು ಎಲ್ಲ ಈ ಒಂದು ಸಮಯದಲ್ಲಿ ಬಹಳ ಬಿಸಿಲಿರುತ್ತೆ ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ 40 ಡಿಗ್ರಿ ಸೆಂಟಿಗ್ರೇಡ್ ಬಂದ್ಬಿಟ್ಟಿದೆ ಸೊ ಈ ಒಂದು 11 ಟು 3 ಏನಿದೆ 11 ರಿಂದ 3 ಗಂಟೆ ಆ ಬಿಸಿಲಲ್ಲಿ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗಬಾರ್ದು ಆದಷ್ಟು ಶೇಡ್ನಲ್ಲಿ ಇದ್ದು ಕ್ಯಾಪ್ ಹಾಕ್ಕೊಂಡು ಇದ್ರೆ ಅದರಲ್ಲೂ ಬಹಳ ಹಿರಿಯ ನಾಗರಿಕರು ಮತ್ತೆ ಮಕ್ಕಳು H3N2 ರೋಗ ಲಕ್ಷಣಗಳೇನು ಮತ್ತೆ ಯಾವ ವಯಸ್ಸಿನವರಿಗೆ ಜಾಸ್ತಿ ಇದು ರೋಗ ಹರಡುತ್ತೆ ಬೇಗ ಇದು ನೋಡಿ ಜಾಸ್ತಿ ಇದು ಅಫೆಕ್ಟ್ ಆಗೋದು 15 ವರ್ಷದ ಕೆಳಗಡೆ ಮಕ್ಕಳು ಮತ್ತೆ 60-65 ವರ್ಷದ ಹಿರಿಯ ನಾಗರಿಕರು ಇದರ ಲಕ್ಷಣಗಳು ಏನಿರುತ್ತೆ ಅಂದ್ರೆ ನೆಗಡಿ ಕೆಮ್ಮು ಜ್ವರ ಗಂಟಲು ನೋವು ಮತ್ತೆ ಮೈಕೈ ನೋವು ಸುಸ್ತು ಇವಷ್ಟೇ ಇವೇ ಮುಖ್ಯವಾದ ಲಕ್ಷಣಗಳು ಸೊ ಇದು ನಾವು 24 ಅವರ್ಸ್ ಪ್ಯಾರಾಸಿಟಮಾಲ್ ಕೊಟ್ಟು ನೋಡಿ ಅದು ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಅಷ್ಟೇ ಆಫ್ಟರ್ ಕೊರೋನಾ ಇಂಥ ವೈರಸ್ಗಳು ಇಂಥ ರೀತಿಯ ರೋಗಗಳು ಬಂದ್ರೆ ಸಾಕಷ್ಟು ಆತಂಕ ಪಡ್ತಾರೆ ಜನ ಈ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಆತ್ಮಸ್ಥೈರ್ಯ ತುಂಬುವಂತ ನಿಟ್ಟಿನಲ್ಲಿ ಧೈರ್ಯ ತುಂಬುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಏನ್ ಸಲಹೆ ಕೊಟ್ರಿ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬಹುದು ಮುನ್ನೆಚ್ಚರಿಕೆ ಕ್ರಮಗಳು ಏನು ಅಂತ ಅಂದ್ರೆ ಮಾಸ್ಕ್ ನೆಗಡಿ ಕೆಮ್ಮು ಜ್ವರ ಬಂದ್ರೆ ಮಾಸ್ಕ್ ಹಾಕೋಬೇಕು ಕೋವಿಡ್ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಈ ಕ್ರೌಡ್ಸ್ ಕ್ಲೋಸ್ ಸ್ಪೇಸಸ್ ಅವಾಯ್ಡ್ ಮಾಡಬೇಕು ಸೇಮ್ ಗೈಡ್ ಲೈನ್ಸ್ ಇದೆ ಇದು ಖಂಡಿತ ಗಾಬರಿ ಪಡುವಂಥದ್ದು ಏನಲ್ಲ ಇದು ಹೊಸ ವೈರಸ್ ಅಲ್ಲ ಇದು ಸೀಸನಲ್ ವೈರಸ್ಸು ಭಾಳ ವರ್ಷಗಳಿಂದ ಇದು ಬರ್ತಾನೇ ಇದೆ 2009 ಇಂದನೇ ನಮ್ಮಲ್ಲಿ ಇದೆ ಈಗ ಏನಾಗಿತ್ತು ನಮಗೆ 3 ವರ್ಷದಲ್ಲಿ ಕೋವಿಡ್ ಬಂದು ಇದು ಹಿನ್ನೆಲೆಗೆ ಹೊರಟೋಗಿತ್ತು ಈಗ ಕೋವಿಡ್ ಕಮ್ಮಿ ಆಗಿರೋದ್ರಿಂದ ಇದು ಮುಂದೆ ಬಂದಿದೆ ಇದು ಇದು ಸೀಸನಲ್ ಫ್ಲೂ ಇನ್ನೊಂದು ತಿಂಗಳು ನೋಡಿ ಇದು ಕಮ್ಮಿಯಾಗಿ ಹೊರಟೋಗುತ್ತೆ ಇದು ಅಷ್ಟೇ ಇದು ಎಲೆಕ್ಷನ್ ಇಯರ್ ಸಾಕಷ್ಟು ಸಭೆ ಸಮಾರಂಭಗಳು ಗ್ಯಾದರಿಂಗ್ ಜಾಸ್ತಿ ಆಗುತ್ತೆ ಈ ನಿಟ್ಟಿನಲ್ಲಿ ರೋಗ ಜಾಸ್ತಿ ಹರಡಂತ ಸಾಧ್ಯತೆ ಇರುತ್ತೆ ಏನು ಎಚ್ಚರಿಕೆ ಏನು ಕ್ರಮಗಳು ಕೈಗೊಳ್ಳಬಹುದು ಇಂಥ ನಿಟ್ಟಿನಲ್ಲಿ ಸಭೆಗಳು ಎಲ್ಲ ಔಟ್ಡೋರ್ ಇರುತ್ತೆ ಯಾರು ನೆಗಡಿ ಕೆಮ್ಮು ಜ್ವರ ಇರುತ್ತೆ ಅವರು ಅಂತ ಸಭೆಗಳಲ್ಲಿ ಹೋಗದೆ ಇರೋದು ಒಳ್ಳೆಯದು ಔಟ್ಡೋರ್ ಒಳಗೆ ಏನು ಸಾಮಾನ್ಯವಾಗಿ ಅಂತ ಏನು ತೊಂದರೆ ಇಲ್ಲ ವೈರಸ್ ಪತ್ತೆ ಅಂದ್ರೆ ಟೆಸ್ಟ್ ಮಾಡೋ ಇದ್ರಲ್ಲಿ ಈ ಜಾಸ್ತಿ ಯಾರಿಗೆ ಕಂಡು ಬರುತ್ತೆ ಸರ್ ಮತ್ತೆ ಹೇಗೆ ಸರ್ ಆ ಒಂದು ಟೆಸ್ಟ್ ಪ್ರಕ್ರಿಯೆಗಳು ಹೇಗಿರ್ತವೆ ಇದು ಸೇಮ್ ಕೋವಿಡ್ ಹೇಗಿದೆ ಅದೇ ತರ ಸ್ವಾಬ್ ಟೆಸ್ಟ್ ಮಾಡೋದು ಇದಕ್ಕೆ ಕಿಟ್ ಬೇರೆ ಇರುತ್ತೆ ಅದು ವೈರಸ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರೀಸ್ ಅಂತ ಕೆಲವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಅಟ್ಯಾಚ್ಡ್ ಆಗಿ ಅವು ಫೆಸಿಲಿಟೀಸ್ ಇದೆ ಅಲ್ಲಿ ಮಾಡ್ತಾರೆ ಡಾಕ್ಟರ್ಗಳು ಯಾರಲ್ಲಿ ಸಸ್ಪೆಕ್ಟ್ ಮಾಡ್ತಾರೆ ಅವರಿಗೆ ಟೆಸ್ಟ್ ಮಾಡಿ ಅವ್ರನ್ನ ಔಟ್ ಪೇಷಂಟ್ ಬೇಸಿಸ್ ಮೇಲೆ ಇದುವರೆಗೂ ಎಲ್ಲ ಟೆಸ್ಟ್ ಆಗಿರೋದು
ಯಾರು ಅಡ್ಮಿಟ್ ಆಗಿಲ್ಲ, ಯಾರು ಡೆತ್ತು ಆಗಿಲ್ಲ, ಸಾವು ಆಗಿಲ್ಲ. ಮೂರು ದಿನದಿಂದ ಐದು ದಿನ ಸಾಮಾನ್ಯವಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಏನು ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹೊಸಕೋಟೆ ಮಂಜು ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.